ಸೂರ್ಯ ಅಂತ ಇದೆ. ಇದು ಹಾಕಿದ ನಂತರ ಇದು ಈ ಮರಿ ಮತ್ತೊಂದು ಹೆಣ್ಣು ಮರಿ ಹಾಕಿದೆ. ಹೆಣ್ಣು ಮರಿ ಹಾಕಿ ಈಗ ನಿನ್ನೆ 1ನೇ ತಾರೀಕಿಗೆ ಹಾಕಿರೋದು 5 ಗಂಟೆ ಜಾಗದಲ್ಲಿ. ಈಗ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಇಲ್ಲಿ ತೊಗೊಂಡು ಬಂದು ಫುಡ್ ಗಿಡ್ ಕೊಟ್ಟು ಅದಕ್ಕೆ ಕ್ಲೀನಾಗಿ ನೋಡ್ಕೊಳ್ತಿದ್ದೀವಿ. ಇನ್ನು ಎಲ್ಲರೂ ಬಂದು ಆಫೀಸ್ಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದೆ. ಎಲ್ಲ ಬಂದು ನೋಡ್ಕೊಂಡು ಹೋಗಿ ಈಗ ಇಲ್ಲೇ ಈ ಕಡೆಯೇ ಮೇಯಿಸ್ಕೊಂಡು ಅದನ್ನು ನೋಡಿಕೊಂಡು ಒಂದು ಮರಿ ನಡೆಯೋ ತನಕ ನಡೆದು ಇದ್ದಾಗ ತನಕ ಇಲ್ಲೇ ನೋಡ್ಕೋಬೇಕು. ಇಲ್ಲೇ ಇಲ್ಲೇ ಸ್ವಲ್ಪ ಮೇಯಿಸ್ಬೇಕು, ತಿನ್ನಿಸ್ಬೇಕು, ಇದು ಮಾಡಬೇಕು. ಆ ರೀತಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಯಾವಾಗ ಇದು ಫುಡ್ ತಿನ್ನೋಕೆ ಸ್ಟಾರ್ಟ್ ಮಾಡೋದು? ಇದು ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು 6 ತಿಂಗಳು ಕಲಿಬೇಕು. 6 ತಿಂಗಳು ನಂತರ ಅದೇ ತಿನ್ನೋಕ್ಕೆ ಕಲಿಯುತ್ತೆ. ಅದು ತಿನ್ನೋತ ಕಲಿಯೋದನ್ನ ಅದ್ರ ಮೇಲೆ ನಾವು ಒಂದು ಸ್ವಲ್ಪ ಸ್ವಲ್ಪ ಕಟ್ಟಿ ನಾವು ರೂಢಿ ಮಾಡ್ತೀವಿ ಅದನ್ನು. ಅಲ್ಲಿವರೆಗೆ ಹಾಲೆ 6 ತಿಂಗಳು ಹಾಲೆ. 6 ತಿಂಗಳು ನಂತರ ಅದ್ರ ಮೇಲೆ ಒಂದೊಂದು ಕಡ್ಡಿ ತಿನ್ನೋ ತನಕ ಅದ್ರ ಮೇಲೆ ನಾವು ಈಗ ನಾವು ಏನು ಫುಡ್ ಕೊಡ್ತೀವಿ ಅದನ್ನು ಮರಿಗೆ ಒಂದು ಸಣ್ಣ ಕಟ್ಟಿ ಕೊಡ್ತಾ ಇದ್ದೀವಿ. ಇಲ್ಲ ನಮಗಂತ ಯಾವುದು ಇದಿಲ್ಲ. ಅದು ದೊಡ್ಡ ಆಫೀಸರು ಸಂಬಂಧಪಟ್ಟಿದೆ. ಇನ್ನು ಅದು ಅವರು ಇದ್ದ ಮೇಲೆ ನಾವು ಕರಿಬೇಕಾಗುತ್ತೆ. ಹಾಂ, 2ನೇ ಮರಿ. ಇಲ್ಲ ಇಲ್ಲ, ಯಾಕಂತ ಹೇಳಿದ್ರೆ ಈಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮರಿ ಮಳೆಗಾಲ ಅಲ್ಲ, ಮಳೆಗಾಲ ಜಾಸ್ತಿ ಇದೆ, ಅದರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನೋಡ್ಕೋಬೇಕು, ಅರ್ಧ ರಾತ್ರಿಗೂ ಬರಬೇಕು ಮತ್ತು 1 ಗಂಟೆ ರಾತ್ರಿಗೂ ಬರಬೇಕು. ಇನ್ನಂದರೆ ಈ ಟೈಮಲ್ಲಿ ನಿದ್ರೆ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಾಡಲ್ಲಿ ಬಿಟ್ಬಿಟ್ಟು ನಾವು ನಿದ್ರೆ ಮಾಡೋದು ಇದಿಲ್ಲ. ಟೈಮ್ ಟೈಮಾಗಿ ನಿದ್ರೂ ಆಗಬೇಕು, ಇದೂ ಕೆಲಸನೂ ಆಗಬೇಕು. ಆ ರೀತಿ ನೋಡ್ಕೊಂತ ಹೋಗ್ತಿದ್ದೀವಿ. ಕೆಲಸ ಏನೂ ಇಲ್ಲ. ಈಗ ವರ್ಷ ಇದೇ ಥರ ಇದೇ ಮರಿ ಸೂರ್ಯನೂ ಇದೇ ಥರ ಹಾಕಿತ್ತು. ಈ ಮರಿನೂ ಪರವಾಗಿಲ್ಲ, ಈ ಮರಿನೂ ಇದೆ ಅದೇ ಥರ ಹಾಕಿದೆ. ಅಂದರೆ ಏನು ನಾವು ಏನು ಕಷ್ಟಪಡ್ತಿದ್ವಿ ಅದನ್ನು ದೇವ್ರ ಫಲ ಕೊಡೋದು. ಈಗ ಮರಿ ಹಾಕಿದ ಇದನ್ನ ಈಗ ಸೂಸ್ಮಿಂದ ಬೆಳೆಯೋ ತನಕನೂ ಸೂಸ್ಮಿಂದ ನೋಡ್ಕೋಬೇಕು. ಅದು ಬೆಳೆದಾಗಿದ್ಮೇಲೆ ನಾವು ಸ್ವಲ್ಪ ಕ್ಲೋಸ್ ಆಗಿ ಇರ್ಬೋದು. ಅಂದರೆ ತಿಂದು ಅದು ಕೂಡ ಅದು ನಮ್ಮ ಹತ್ರ ಆಡಿ ಇದು ಮಾಡೋ ತನಕನೂ ನಾವು ಚೆನ್ನಾಗೇ ನೋಡ್ಕೋಬೇಕು ಅದನ್ನು. ಈಗ ಇದೆ, ಈಗ ಗೀತನ ಮಗ ರಂಗ ಇದೆ. ರಂಗ ಅಂದರೆ ಆಲೆ, ಆಲೆಯಿಂದ ನೇತ್ರ, ನೇತ್ರದಿಂದ ಆಲೆ. ಆಲೆ ಆಗಿದ್ಮೇಲೆ 4 ಇರೋದಿಲ್ಲ ಅದರದ್ದು ಮರಿಗಳು. ಗೀತದ ಮರಿಗಳು 3 ಇದ್ದಾವೆ. ಅಂದರೆ ಈ ಮರಿಗಳು 2, ಹಾಂ, ನೇತ್ರನಿಗೆ 2, ಗೀತನಿಗೆ 3. ಇದು 5 ಕುಟುಂಬ ಇದೆ, ಅದರ ಕುಟುಂಬ 5 ಆಗಿದೆ. Wow.